ಶತಾಯಗತಾಯ ಮಗನನ್ನ ಗೆಲ್ಲಿಸಬೇಕೆಂದು ಪಣ ತೊಟ್ಟಿರುವಂತಹ ಸಿಎಂ ಕುಮಾರಸ್ವಾಮಿ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಗನ ಪರ ಪ್ರಚಾರ ನಡೆಸ್ತಾ ಇದ್ದಾರೆ. ಪ್ರಚಾರದ ವೇಳೆ ಸಿಎಂ ಪಕ್ಷೇತರ ಅಭ್ಯರ್ಥಿ ವಿರುದ್ಧ ಕಿಡಿಕಾರಿದ್ದಾರೆ. ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ. ಈ ಚುನಾವಣೆಯಲ್ಲಿ ಕೆಲವರು ನನ್ನನ್ನು ಅತಂತ್ರ ಮಾಡೋಕೆ ಹೊರಟಿದ್ದಾರೆ. ಜಿಲ್ಲೆಯಲ್ಲಿ ನಿಖಿಲ್ ಸೋಲಿಸೋಕೆ ಎಲ್ಲಾ ಪಕ್ಷಗಳು ಒಗ್ಗೂಡಿವೆ. ಸಂದೇಶ ನಾಗರಾಜ್ ನಮ್ಮಿಂದ ರಾಜಕೀಯ ಜನ್ಮ ಪಡೆದವರು, ಈಗ ನಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಸಿಎಂ ಕುಮಾರಸ್ವಾಮಿ. ಇದೀಗ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಈ ಚುನಾವಣೆಯಲ್ಲಿ ಕೆಲವರು ನನ್ನನ್ನ ಅತಂತ್ರ ಮಾಡೋಕೆ ಹೊರಟಿದ್ದಾರೆ. ಜಿಲ್ಲೆಯಲ್ಲಿ ನಿಖಿಲ್ ಸೋಲಿಸೋಕೆ ಎಲ್ಲಾ ಪಕ್ಷಗಳು ಒಗ್ಗೂಡಿವೆ. ಇನ್ನು ಸಂದೇಶ್ ನಾಗರಾಜ್ ಏನಿದ್ದಾರೆ, ನಮ್ಮಿಂದ ರಾಜಕೀಯ ಜನ್ಮವನ್ನ ಪಡೆದವರು, ಆದರೆ ಈಗ ಅವರು ನಮ್ಮ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಿನ್ನೆ ತಾನೇ ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ, ಕಾಂಗ್ರೆಸ್ ರೆಬಲ್ ನಾಯಕರ ವಿರುದ್ಧ ಅವರು ಅಸಮಾಧಾನವನ್ನು ಹೊರಹಾಕಿದ್ರು. ಅಂದರೆ ಪ್ರಮುಖವಾಗಿ ಮಾಜಿ ಶಾಸಕ ಚಲುವರಾಯಸ್ವಾಮಿ, ಬಂಡಿ ಸಿದ್ದೇಗೌಡ ವಿರುದ್ಧವಾಗಿ ಅಸಮಾಧಾನ ಹೊರಹಾಕಿದ್ರು. ಇದೀಗ ಸಂದೇಶ್ ನಾಗರಾಜ್ ಏನಿದ್ದಾರೆ, ನಮ್ಮ ಕಡೆಯಿಂದ ರಾಜಕೀಯ ಜನ್ಮವನ್ನು ಪಡ್ಕೊಂಡವರು, ಈಗ ಅವರ ನಮ್ಮ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಿ ಅವ್ರಿಗೆ ಒಂಥರ ಟಾಂಗ್ ಕೊಡುವಂತಹ ಕೆಲಸವನ್ನು ಕುಮಾರಸ್ವಾಮಿ ಮಾಡಿದ್ದಾರೆ. ಇವತ್ತು ಈ ಒಂದು ಚುನಾವಣೆಯ ಮುಖಾಂತರ ನಮ್ಮನ್ನ ಅತಂತ್ರಗೊಳಿಸಲಿಕ್ಕೆ ಹೊರಟಿದ್ದಾರೆ. ನಾನು ನನ್ನ ಮಗನನ್ನ ಚುನಾವಣೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಹೊಸ ಕಾರ್ಖಾನೆಯನ್ನು ಇವತ್ತು ಮಂಡ್ಯ ಮಾಡಿದ್ದೇನೆ. ಇದೊಂದು ಜಿಲ್ಲೆಯ ಜನತೆಯ ಋಣವನ್ನು ತೀರಿಸಲಿಕ್ಕೆ ನಾನು ಪ್ರಾರಂಭ ಮಾಡಿರ್ತಕ್ಕಂತಹ ಕಾರ್ಯಕ್ರಮಗಳು ಇವತ್ತು ಈ ಒಂದು ಜಿಲ್ಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಲೇಬೇಕು, ಸೋಲಿಸತಕ್ಕಂಥದ್ರಿಂದ ಈ ಸರ್ಕಾರವನ್ನು ತೆಗೆಯಬೇಕು ಅಂತಕ್ಕಂಥ ಎಲ್ಲಾ ಪಕ್ಷಗಳು ಸೇವೆ ನಡೆಸ್ತಾ ಇದ್ದಾರೆ. ರಾಜಕೀಯವಾಗಿ ಸಂದೇಶ ಹೋಗಿ ಮಾತುಗಳು ನಂತರ ಗಮನಿಸಲು ದೈ ಜಿಲ್ಲೆವರೆಗೆ ನೀವು ಯಾವ್ಯಾವ ರೀತಿ ಪ್ರಚಾರ ಮಾಡ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ ನಾನು ತಲೆಕೆಡಿಸಿಕೊಳ್ಳಲಿಲ್ಲ. ಆದರೆ ನಿನ್ನ 16ನೇ ತಾರೀಕಿನಂದು ನಾನು ಮೊನ್ನೆ ರಾತ್ರಿ ಆ ಸಂದೇಶ್ ನಾಗರಾಜ್ ಅಂತಕ್ಕಂಥವ್ರು ಏನಿದ್ದಾರೆ ಅವ್ರು ಓದ್ಕೊಂಡು ನಮ್ಮಿಂದಲೇ ರಾಜಕೀಯವಾಗಿ ಜನ್ಮ ಪಡ್ಕೊಂಡಾರೆ. ಅವರು ಒಂದು ಚುನಾವಣೆ ಗೆದ್ದಿರಲಿಲ್ಲ ಆ ಸಂದೇಶ್ ನಾಗರಾಜ್. ಎರಡು ಚುನಾವಣೆಗೆ ಎಂಎಲ್ಸಿಗೆ ಅಧಿಕಾರ ಕೊಟ್ಟು ಚುನಾವಣೆ ನಡೆಸಿಕೊಟ್ಟು ಅವ್ರಿಗೆ ಎಂಎಲ್ಸಿ ಮಾಡೋದಕ್ಕೆ ಇವತ್ತು ನಮಗೆ ಕೊಡ್ತಾ ಇರತಕ್ಕಂಥ ಕೊಡುಗೆಯಲ್ಲಿ ಅರ್ಥ ಮಾಡ್ಕೋಬೇಕು. ಈ ಜಿಲ್ಲೆಯ ಜನ ನಮ್ಮನ್ನೇನು ಬೆಳೆಸಿದ್ರು, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ಇವತ್ತು ಅಲ್ಲಿ ಸಂದೇಶ್ ನಾಗರಾಜ್ ಓಟಲ್ಸು ಚರ್ಚೆ ಮಾಡಿ ಇನ್ನೇನು ಚುನಾವಣೆ ನಮ್ಮದು ಚುನಾವಣೆ ಬಂದಿಲ್ಲ. 16ನೇ ತಾರೀಕು ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬಂದಾಗ ಆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಏನಿದೆ ಅವರಿಗೆ ಅವ್ರ ಕಡೆಗಡೆ ನಾಲ್ಕು ಸಭೆ ಇಟ್ಕೊಡೋದಂತೆ, ತಲೆಗೆ ಹೇಳ್ತಿತ್ತು ಅಂತ ಹೇಳಿ ಆಸ್ಪತ್ರೆಗಳು ಅಡ್ಮಿಟ್ ಆಗಿದ್ದರು ಅಂತ ಹೇಳಿ ಮೊನ್ನೆ ರಾತ್ರಿ ಇನ್ನೊಂದು ಹೊಸ ಕಥೆ ಕಟ್ಟಿಗಳಿಗೆ ಏನು ಉನ್ನಾರ ಮಾಡಬೇಕು ಅಂತ ಹೊರಟಿದ್ದಾರೆ. ಕೈ ಜೋಡಿಸಿ ಮಂಡ್ಯ ಜಿಲ್ಲೆಯ ಜನತೆಗೆ ಮನವಿ ಮಾಡ್ತೇವೆ, ನಾವು ಯಾರ ಮೇಲೆ ತಪ್ಪಾಳಿಕೆ ಮಾಡಿ ಯಾರ ಮೇಲೆ ಕುಟುಂಬದ ರಾಜಕಾರಣ ಮಾಡಿ ಯಾರನ್ನ ಕೆಟ್ಟ ಒಂದು ಒಂದು ಅವರ ನಡವಳಿಕೆಗಳ ಬಗ್ಗೆ ಚರ್ಚೆ ಮಾಡಿ ಚುನಾವಣೆಯನ್ನು ಎದುರಿಸಿದ್ದಾರೆ. ಯಶಸ್ವಿಯಾಗಿ ಅನುಷ್ಠಾನ ಇವತ್ತು ಈ ಒಂದು ಚುನಾವಣೆಯ ಮುಖಾಂತರ ನಮ್ಮನ್ನ ಅತಂತ್ರಗೊಳಿಸಲಿಕ್ಕೆ ಹೊರಟಿದ್ದಾರೆ. ನಾನು ನನ್ನ ಮಗನನ್ನ ಚುನಾವಣೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಹೊಸ ಕಾರ್ಖಾನೆಯನ್ನು ಇವತ್ತು ಮಂಡ್ಯ ಮಾಡಲು ಇದೊಂದು ಜಿಲ್ಲೆಯ ಜನತೆಯ ಋಣವನ್ನು ತೀರಿಸಲಿಕ್ಕೆ ನಾನು ಪ್ರಾರಂಭ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಈ ಒಂದು ಜಿಲ್ಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಲೇಬೇಕು, ಸೋಲಿಸತಕ್ಕಂಥದ್ರಿಂದ ಈ ಸರ್ಕಾರವನ್ನು ತೆಗೆಯಬೇಕು ಅಂತಕ್ಕಂಥ ಎಲ್ಲಾ ಪಕ್ಷಗಳು ಸೇವೆ ನಡೆಸ್ತಾ ಇದ್ದಾರೆ. ರಾಜಕೀಯವಾಗಿ ಸಂದೇಶ ಹೋಗಿ ನಮ್ಮ ಮಾತುಗಳು ನಂತರ ಗಮನಿಸಲು ದೈ ಜಿಲ್ಲೆವರೆಗೆ ನೀವು ಯಾವ್ಯಾವ ರೀತಿ ಪ್ರಚಾರ ಮಾಡ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ ನಾನು ತಲೆಕೆಡಿಸಿಕೊಳ್ಳಲಿಲ್ಲ. ಆದರೆ ನಿನ್ನ 16ನೇ ತಾರೀಕಿನಂದು ನಾನು ಮೊನ್ನೆ ರಾತ್ರಿ ಆ ಸಂದೇಶ್ ನಾಗರಾಜ್ ಅಂತಕ್ಕಂಥವ್ರು ಏನಿದ್ದಾರೆ ಅವ್ರು ಓದ್ಕೊಂಡು ಪಾಪ ನಮ್ಮಿಂದಲೇ ರಾಜಕೀಯವಾಗಿ ಜನ್ಮ ಪಡ್ಕೊಂಡಾರೆ. ಅವರು ಒಂದು ಚುನಾವಣೆ ಗೆದ್ದಿರಲಿಲ್ಲ ಆ ಸಂದೇಶ್ ನಾಗರಾಜ್. ಎರಡು ಚುನಾವಣೆಗೆ ಎಂಎಲ್ಸಿಗೆ ಅಧಿಕಾರ ಕೊಟ್ಟು ಚುನಾವಣೆ ನಡೆಸಿಕೊಟ್ಟು ಅವ್ರಿಗೆ ಎಂಎಲ್ಸಿ ಮಾಡೋದಕ್ಕೆ ಇವತ್ತು ನಮಗೆ ಕೊಡ್ತಾ ಇರತಕ್ಕಂಥ ಕೊಡುಗೆಯಲ್ಲಿ ಅರ್ಥ ಮಾಡ್ಕೋಬೇಕು. ಈ ಜಿಲ್ಲೆಯ ಜನ ನಮ್ಮನ್ನೇನು ಬೆಳೆಸಿದ್ರು, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ಇವತ್ತು ಅಲ್ಲಿ ಸಂದೇಶ್ ನಾಗರಾಜ್ ಓಟಲ್ಸ್ ಚರ್ಚೆ ಮಾಡಿ ಇನ್ನೇನು ಚುನಾವಣೆ ನಮ್ಮದು ಚುನಾವಣೆ ಬಂದಿಲ್ಲ ಅದನ್ನ